ಕಾಂಗ್ರೆಸ್ ನಾಯಕರು ಕರೀತಾ ಇದ್ದಾರೆ ಅಂತ ಹೇಳ್ತಿದ್ರೆ ಮೇಡಮ್ ಅಂದ್ರೆ ಮತ್ತೊಂದ್ ಕಡೆ ಇಲ್ಲಿ ಜಿಲ್ಲಾ ನಾಯಕರು ನಿಮ್ ಸಭೆಗಳಿಗೆ ಹೋಗ್ಬೇಡಿ ಅಂತ ಅಂದ್ರೆ ಬೆಂಬಲಿಗರು ಸಭೆ ಮಾಡಿದ್ರು ಆ ಸಭೆಗೆ ಹೋಗ್ಬೇಡಿ ಶಿಸ್ತು ಕ್ರಮ ತಗೊಳ್ತೀವಿ ವಾರ್ನಿಂಗ್ ಕೊಡ್ತಾರೆ ಲಾಸ್ಟ್ ಟೈಮ್ ನಿಮಗೆ ಪಕ್ಷಾತೀತವಾಗಿ ಸಪೋರ್ಟ್ ಮಾಡಿದ್ರು ಮೇಡಮ್ ಕಾಂಗ್ರೆಸ್ ಆಗಲಿ ಬಿಜೆಪಿ ಆಗಲಿ ಅದ್ರ ಬಂದು ಈಗ ಅವ್ರಿಗೆ ಸೂಚನೆಗಳು ಬರ್ತಾ ಇದೆ ಜೊತೆ ಕಾಣಿಸ್ಕೊಡ್ತೀವಿ ನೋಡಿ ಈ ವಿಚಾರ ಅವ್ರು ಏನಕ್ಕೆ ಆತಿರಿ ತರ ಒಂದು ಆದೇಶ ಕೊಟ್ಟರು ಯಾರಿಗೆ ನಾನು ಬರೋದು ಇಷ್ಟ ಇಲ್ವೋ ಅನ್ನೋದು ನನಗೆ ಗೊತ್ತಾಗಕ್ಕೆ ಚಾನ್ಸ್ ಇಲ್ಲ ನೀವು ಅವರನ್ನೇ ಕೇಳಬೇಕು ಏನಕ್ಕೆ ಈ ರೀತಿ ಸ್ಟೇಟ್ಮೆಂಟ್ ಕೊಟ್ಟಿದ್ದೀರಾ ಅಂತ ಯಾಕಂದರೆ ನನ್ನ ವಿಷಯಕ್ಕೆ ನಾನು ಬಂದರೆ ನಾನು ಎಲ್ಲರ ಜೊತೆಯಲ್ಲೂ ನನ್ನ ಈಕ್ವೇಷನ್ ಹಾಗೇ ಇದೆ ನಾನು ಯಾರನ್ನು ಯಾವತ್ತೂ ಗೌರವದಿಂದಲೇ ನಾನು ನಡ್ಕೊಂಡಿದ್ದೀನಿ ಯಾರ ವಿರೋಧವೂ ನಾನು ಮಾತಾಡಿಲ್ಲ ಹಾಗಾಗಿ ಈ ರೀತಿಯ ಒಂದು ಆದೇಶವನ್ನು ಅವರು ಏನಕ್ಕೆ ಮಾತಾಡ್ತಾರೆ ಅಂತ ನನಗೆ ಗೊತ್ತಿಲ್ಲ ಅದು ಅವ್ರಿಗೆ ಬಿಟ್ಟಿದ್ದು ಎಲ್ಲಿ ಯಾರೂ ನಾವು ಬಲವಂತ ಮಾಡೋಕ್ಕಾಗೋದಿಲ್ವಲ್ಲ ಈ ಬಲವಂತವಾಗಿ ನಾನು ಹೋಗಿ ಯಾವುದಾದ್ರೂ ಪಕ್ಷ ಸೇರೋಕ್ಕಾಗತ್ತಾ ನೀವು ಬರಬೇಡಿ ಅಂತ ಅಂದರೆ ನಾನು ಸೇರೋಕ್ಕಾಗಲ್ವಲ್ಲ ಹಾಗಾಗಿ ಅವರವರ ನಿರ್ಧಾರ ಅವ್ರಿಗೆ ಬಿಟ್ಟಿದ್ದು ಇಲ್ಲ ನೆಪಗಳನ್ನ ಹುಡುಕೋದಾದ್ರೆ ಮೊಸರಲ್ಲಿ ಕಲ್ಲು ಹುಡುಕ್ದಂಗೆ ಹುಡುಕ್ಬೋದು ಯಾವ್ದು ಬೇಕಾದ್ರು ಅವ್ರು ಏನೇನೋ ದೊಡ್ಡ ದೊಡ್ಡ ಮಾತುಗಳನ್ನ ಆಡಿದ್ದು ನಾನು ಕೇಳಿದ್ದೀನಿ ಗಂಗಾಧರ್ ನಮ್ಗೇನು ಹೊಸಬ್ರೇನಲ್ಲ ಅವ್ರನ್ನ ಆ ಸ್ಥಾನಮಾನದಲ್ಲಿ ಇರ್ತಿದ್ದಾರೆ ಅಂದ್ರೆ ಅವ್ರ ಅಂಬರೀಷ್ ಅವರ ಒಂದು ಕಾಂಟ್ರಿಬ್ಯೂಷನ್ ಏನಿತ್ತು ಅನ್ನೋದು ಅವರು ನೆನೆಸ್ಕೊಂಡು ಮಾತಾಡಿದ್ರೆ ಚೆನ್ನಾಗಿರ್ತಾ ಇತ್ತು ಬಟ್ ನನಗೇನು ವ್ಯಕ್ತಿಕವಾಗಿ ಅವ್ರ ಮಾತಿನ ಬಗ್ಗೆ ಏನು ಬೇಜಾರಿಲ್ಲ ಅದನ್ನು ಅವರೇ ಹೇಳಿದಾರೋ ಯಾರಾದರೂ ಹೇಳಿಸಿದಾರೋ ಅನ್ನೋದು ನಿಮ್ಮ ಊಹೆಗೆ ಬಿಟ್ಟಿದ್ದು ಅವ್ರ ಲೆವೆಲ್ಗೆ ಅವರ ಅಷ್ಟೊಂದು ದೊಡ್ಡ ಸ್ಟೇಟ್ಮೆಂಟ್ ಮಾಡ್ತಾರಾ ಅನ್ನೋದು ಒಂದು ಕ್ವೆಶ್ಚನ್ ಮಾರ್ಕೆ ಎಲ್ಲರಲ್ಲೂ